ನಾನೇ ಮುಂದೆ ಬರುವಾಗ ಫೈರ್ ಆಯ್ದ್ರು. ಎಲ್ಲಿಂದ ಫೈರ್ ಆಯ್ದ್ರು ನನಗೆ ಗೊತ್ತಿಲ್ಲ. ಒಂದ್ಸಲ ಸಟ್ಟಿ ಸಟ್ಟಿನ ಎರಡು ವೇಟ್ ಫೈರ್ ಆಯ್ತು. ಹಿಂಗೆ ಹೋಯ್ತದೆ ಫುಲ್ ಗೈನ್ ಗೈನ್ ಕತ್ಕೊಂಡು ಹೋಯ್ತದೆ ಸೌಂಡ್ ಮಾಡಿಕೊಂಡು. ಏನ ಎರಡು ಸಾವಿರ ಶಾಟ್ ನೈನ್ ಎಂ ಪಿಸ್ಟಲ್ ಎಡ್ದು ಹೊಡೆದಿದ್ದಾನೆ. ಏನಾಯ್ತು, ಒಂದು ಬುಲ್ಲೆಟ್ ಇದ್ರೆ ಹೋಯ್ತು, ಒಂದು ಬುಲ್ಲೆಟ್ ಇದ್ರೆ ಹೋಯ್ತು, ಮೂರನೇ ಬುಲ್ಲೆಟ್ ಇದ್ರೆ ಅಲ್ಲೇ ಸ್ಪಾಟ್ಲಿ ಒಂದು ಆಡೆ ಹಿಡ್ದುಬಿಟ್ಟ ಅಲ್ಲಿ ಆಡ್ತಿಡಿ ಗೋಪಾಲಕೃಷ್ಣ ರೇಮೋ ಗೋಪಾಲಕೃಷ್ಣ ಹಿಡ್ದು ಅಲ್ಲಿ ಕೂದು ಅಲ್ಲಿ ಮಟನ್ ವೇಯ್ತಾ ಇದೆ. ಅಲ್ಲಿ ಸತ್ತಿದ್ದಾರೆ ಮಟನ್ ವೆಂದುಕೊಂಡಿದೆ ತಮಿಳ್ನಾಡು ಎಸ್ ಪಿ. ಅವ್ರೇನು ಮಾಡಿದ್ದಾರೆ, ಹೋಗಿ ನಿಂತು ಅಲ್ಲ ಕೂತ್ಕೊಂಡಿದ್ದಾರೆ ಪೊಲೀಸ್ನವರೆಲ್ಲ ಹೋಗಿ ಹಿಂಗೆ ನೋಡಿದ್ದಾರೆ. ಮಣ್ಣು ಒಳಗಡೆ ಗುಂಡಿ ದೊಂಡಿ ಗುಂಡಿ ಒಳಗಡೆ ವೈರ್ ತಗೊಂಡು ಹೋಗಿದಾರಲ್ಲ ಪರಿಸಿ ನೋಡಿದ್ದಾರೆ. ಪರಿಸಿ ನೋಡುವಾಗ ವೈರ್ ಇದ್ದಿದ್ದೆ, ಏ ಬಾಂಬ್ ಇದೆ ಇಲ್ಲಿ, ನೀವೆಲ್ಲ ಎಸ್ಕಪ್ ಆಗಿ ಹೋಗಿ ನೋಡಿದೆ. ಎಲ್ಲ ಮಾಡಿಕೊಂಡಿದ್ದೀರಿ ಪಟ್ಟಿ 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 ಶೂಟ್ ಮಾಡಿದೆ. ಹಂಗನೇ ಹೇಳ್ಕೊಂಡಿದ್ದೀರಾ, ಕೇಳ್ಕೊಂಡಿದ್ಬಿಟ್ಟು ನಿನ್ನ ಒಂದು ಐದು ನಿಮಿಷ ಹತ್ತು ನಿಮಿಷ ಇದೆ ನಿನಗೆ ಪಟ್ಟಿ ಪಟ್ಟಿ ನಿನ್ನ ಹೊಡೆಯಬೇಕು. ಹಂಗನ ಕೆಚ್ಚಾಕೊಂಡಿದೆ. ಆಮೇಲೆ ಕರೆಕ್ಟಾಗಿ ಬಂದಿದ್ದ ಹೊಡೆದ್ಬಿಟ್ಟು ಬಂದ್ಬಿಟ್ಟೆ. ವೀರಪ್ಪನ ಹೇಳಿದ್ರು ಕಾಟೂರ್ನ ಒಂದು ಊರಿದೆ, ನಮ್ಮೂರ್ಲಿಂದ ಒಂದು 3-4 ಕಿಲೋಮೀಟರ್ ಒಳಗಡೆ ಬರ್ತದೆ. ಆ ಊರಲ್ಲೇ ಚಿನ್ನ ಪೊಣ್ಣನ್ ಸೊಲ್ಲಿ ಒಬ್ರು ಇದ್ರು, ನಮಗೆ ಅವರೆಲ್ಲ ನಂಟ್ರೆ. ಅವರು ಏನು ಮಾಡಿಬಿಟ್ರು, ವೆಲ್ಲಯ್ಯನ್ ಸೊಲ್ಲಿ ಒಬ್ಬ ಅಣ್ಣ ಮಗ, ಅವರು ಸ್ಯಾಂಡ್ ಲೋಡ್ ಓಡಿಸ್ಕೊಂಡಿದ್ರು. ಈ ಅಣ್ಣ ಮಗನಿಗೂ ಚಿಕ್ಕಪ್ಪನಿಗೆ ಇಬ್ಬರಿಗೂ ಏದೋ ವಾಕ್ವಾದ ಬಂತು, ಜಗಳ ಬಂತು. ರೆಂಡು ಪೇರು ಆಪೋಸಿಟ್ ಆಗಿಬಿಟ್ರು. ಆಪೋಸಿಟ್ ಆದಿಂದ ಕಡೆ ಯಾರು ಮಾಡಿಬಿಟ್ರು, ಇವು ಚಿಕ್ಕಪ್ಪ ಹೋಗಿ ರೇಮೋ ಗೋಪಾಲಕೃಷ್ಣ ತಾವು ಸೇರ್ಕೊಂಡ್ರು. ಇಂಟಿಮೇಷನ್, ವೀರಪ್ಪನಿಗೆ ಅಂತವ ರೇಷನ್ ಕೊಡ್ತಾನೆ, ಇಂಥವ ಸ್ಯಾಂಡ್ ಲೋಡ್ಗೆ ಹೋಗಿದ್ದಾನೆ, ವೀರಪ್ಪನ ತಾವು ಸ್ಯಾಂಡ್ ಲೋಡ್ ತಗೊಂಡು ಬಂದು ಕೊಟ್ಟಿದ್ದಾನೆ. ಹಂಗಣ್ಣ ಇವನು ಇಂಟಿಮೇಷನ್ ಕೊಡುವುದೆ. ಇದಕ್ಕೆ ತಮಿಳ್ ಏನು ಹೇಳ್ತಾರೆ ಅಂದ್ರೆ ಆಳ್ಕಾಟಿನ ಹೇಳ್ತಾರೆ. ಹಂಗೆ ಇವನು ಸೇರ್ಕೊಂಡ, ರೇಮೋ ಗೋಪಾಲಕೃಷ್ಣ ತಾವು ಸೇರ್ಕೊಂಡ್ರು. ಸೇರ್ಕೊಂಡ್ರು ಇಲ್ಲಿ ಗಂಧದ ಮರ ಹೋಗಿ ಕಟ್ ಮಾಡ್ಕೊಂಡು ಬಂದಿದ್ದವರು ತೋರಿಸ್ಕೊಡ್ತಾನೆ. ಇವ್ರಿಗೆ ಆಪೋಸಿಟ ಯಾರಾವ್ದು ಅದು ಮಾಡಿದ್ರಲ್ಲ ಅವ್ರಿಗೆ ತೋರಿಸ್ಕೊಡ್ತಾರೆ. ಅವ್ರು ಕರ ತಗೋಬಾಳ ಇವ್ರು ಹೇಳಿದ್ರೆ ಸರಿ ತಗೊಂಡೋಗಿ ಹೊಡೆಯೋದೆ, ಸಖತ್ ಹೊಡೆಯೋದೆ. ಅಲ್ಲಿ ಮೇಟೂರ್ ಕ್ಯಾಂಪ್ MMLS ತಾ ವರ್ಕ್ಶಾಪ್, ಅಲ್ಲಿ ವರ್ಕ್ಶಾಪ್ ಅಲ್ಲ ಎತ್ಕೊಂಡು ಹೋಗೋದು, ಕೊಂಡು ತಗೊಂಡೋಗಿ ಅಲ್ಲಿ ಹೊಡೆಯೋದು. ಈ ಅಲ್ಲಿ ಯಾವ್ದು ಅವ್ರಿಗೆ ಯಾರಾವ್ದು ಪಬ್ಲಿಕ್ ಗೊತ್ತಾಗಿಬಿಟ್ರೆ ಅಲ್ಲಿಂದ ಬೇರೆ ಕಡೆ ಒಂದು ರೂಮ್ ಮಾಡ್ಕೊಳ್ಳೋದು ಸಪ್ರೇಟಾ, ಅದ್ರ ತಗೊಂಡೋಗಿ ಹೊಡೆದು ಸಾಸ್ಬಿಡೋದು. ಈ ರೇಮೋ ಗೋಪಾಲಕೃಷ್ಣ ಇಪ್ಪ ಯಾರೋ ಒಬ್ಬರು ಚಿನ್ನಪುಣ್ಣನವರು ಏನು ಹೇಳುವುದು, ವೀರಪ್ಪನಿಗೆ ಸಪೋರ್ಟ್ ಮಾಡಿದ್ರು, ರೇಷನ್ ಕೊಟ್ಟಿದ್ರು, ಇವರು ವೀರಪ್ಪನ ಕಡೆಯವರು, ಹಂಗೇ ಇಂಟಿಮೇಷನ್ ಕೊಟ್ಟಿದ್ರ ರೇಮೋಗೆ ಹೇಳಿದ್ರ. ರೇಮೋ ಏನು ಮಾಡ್ತಾರೆ, ಅಲ್ಲಿ ಹೋಗಿ ಹಿಡ್ಕೊಂಡು ಬರ್ತಾನೆ ಅವನೇ. ಹಿಡ್ಕೊಂಡು ಬಂದಿದ್ರೆ ಅಲ್ಲಿ ಯಾರಾದ್ರು ನೋಡ್ಬಿಡ್ತಾರೆ, ಮೇಟೂರು ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಾಯಿದ್ರ. ಮೇಟೂರು ಕ್ಯಾಂಪಲ್ಲ ಅವರ ಮಡ್ಗಲ್ಲ, ಬೇರೆ ಒಂದು ಕಡೆ ರೂಮ್ ಹಾಕಿದ್ದಾರೆ ಅವರು. ಆ ರೂಮ್ಗಳು ತಗೊಂಡೋಗಿ ಹಾಕಿ ಅಲ್ಲಿ ಹೊಡೆದು ಏನು ವಿಚಾರಣೆ ಮಾಡ್ತಾರೋ ಇಲ್ಲ ಹಂಗೆ ಹೊಡೆದು ಸಾಸ್ತಾರೋ ಗೊತ್ತಿಲ್ಲ, ನೆರೆ ಟಿಕೆಟ್ ಆ ರೀತಿ ರೇಮೋ ಇದು ಮಾಡಿಬಿಟ್ರು, ಸಾಸ್ಬಿಡ್ತಾರೆ. ಎಲ್ಲಿ ತಗೊಂಡೋಗಿ ಬಾಡಿ ಇದು ಮಾಡ್ತಾರೇ ಗೊತ್ತಿಲ್ಲ, ಸಿಗೋದೇ ಇಲ್ಲ. ಊತ ಹಾಕ್ತಾರೋ ಇಲ್ಲ ಎತ್ತು ನದಿಯಲ್ಲಿ ಹಾಕ್ತಾರೋ ಏನು ಮಾಡ್ತಾರೇ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಸೇವಿ ಕೌಂಟ್ರು ಸೇವಿನೂ ಒಬ್ಬ ಮೂಳಬೆಲ್ಲೂರಲ್ಲಿ ಒಬ್ಬದ, ಮೂಳಬೆಲ್ಲೂರು ಇಲ್ಲಿ ಕಾಮರಾಜ್ ಭಟ್ ಹತ್ರ ಮೂಳಬೆಲ್ಲೂರ್ನ ಒಂದು ಊರಿದೆ ತಮಿಳ್ನಾಡಲ್ಲ. ಅವರು ಆ ಸೇವಿ ಕೌಂಟ್ರು ಆ ಚಿನ್ನಪ್ಪನ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಹಾಂ, ಜೀತದಾಲ ಅಲ್ಲಿ ಅವರು ಕೆಲಸ ಮಾಡ್ಕೊಂಡಿದ್ದಾರೆ. ಈ ಹುಳ ಕಾಡೆಲ್ಲ ಹುಳ ಓಡಿಸ್ತೀವಿಲ್ಲ, ಹುಳ ಓಡಿಸ್ತೀವಿಲ್ಲ, ಆಗ ದನಾವಳಿಯೆಲ್ಲ ಹುಳ ಓಡಿಸೋದು. ಆಗ ಇವನು ಚಿಕ್ಕ ಹುಡುಗನ ಈ ಚಿನ್ನಪ್ಪನು, ಇವರು ಎತ್ತು ಆ ಸೇವಿನವರು ಅವನ ಬೆನ್ನ ಮೇಲೆ ಇಲ್ಲಿ ಕೂರಿಸ್ಕೊಂಡು ಏರೋಟವ್ರು. ಈ ಚಿನ್ನಪ್ಪನಿಗೆ ಚಿಕ್ಕ ಮಗನ ಇರುವಾಗ ಈ ಚಿಕ್ಕ ಹುಡುಗನ ಎತ್ತು ತೋಳ್ದ ಮೇಲೆ ಕೂರಿಸ್ಕೊಂಡು ಕೆಲಸ ಮಾಡೋರು ಕೆಲಸ ಮಾಡ್ಕೊಂಡಿದ್ದೀರ. ಆಮೇಲೆ ಇವನು ಬೆಳೆದು ಅಣ್ಣ ಇದ ಕಡೆ ಅವನ ಬಾವನೇ ಕರೆಯುವನು. ಒಂದು ದಿವಸ ಬಂದಿದ್ದಾನೆ, ಏನು ಬಾವ ಚೆಂದಾಗಿದ್ದೀರಾ ಅಂತ ಕೇಳಿದ್ದಾನೆ. ಏನೇ ಚಿನ್ನಪ್ಪನ ಮಾಡಿದೀಯ, ಏನೋ ಚೆನ್ನಾಗಿದೆಯಾ ಅಂದ್ಬಿಟ್ಟು ಇವರು ಮಾತಾಡಿದ್ದಾರೆ. ಇವನು ಏನು ಮಾಡಿಬಿಟ್ಟ ಹೋಗಿ ಅಲ್ಲಿ ರೇಮೋ ಗೋಪಾಲಕೃಷ್ಣಕ್ಕೆ ಚಾಡಿ ಹೇಳಿಬಿಟ್ಟ, ಈ ನಿಮ್ಮ ಪೊಲೀಸಿನವರು ಏನು ವೀರಪ್ಪನ ಶಾಟ ಕೂಡ ಕಿತ್ತಾಕಾಗಲ್ಲ, ಹಂಗಂದು ಸೇವಿ ಹೇಳಿದ. ಹಂಗಂದು ಸಿಂಹ ಸಾಡಿ ಹೇಳ್ಬಿಟ್ಟ. ಅಲ್ಲಿಂದ ಕಾರ ರೇಮೋ ಗೋಪಾಲಕೃಷ್ಣ ಬಂದಿದ್ದ. ಈ ಕಾಡು ಒಳಗಡೆ ಒಂದು ಜಾಗ ಅವಳು ಅಟ್ಟಿ ಹಾಕ್ಕೊಂಡಿದ್ದೀರ, ಅಟ್ಟಿ ದನ ಮೇಯಿಸ್ಕೊಂಡು ಕುರಿ ಮೇಕೆ ಇದೆಲ್ಲ ಮೇಯಿಸ್ಕೊಂಡಿದ್ದೀರ ಕಾಡು ಒಳಗಡೆ ನಡು ಕಾಡು ಒಳಗಡೆ. ಅಲ್ಲಿ ಬಂದಿದ್ರು ಕೋಡ್ಬಾವಿ ಕಾಡು, ತಮಿಳ್ನಾಡಲ್ಲಿ ಕೋಡ್ಬಾವಿ ಕಾಡು, ಪೆರ್ಮಾಕುಂಡಿನ ಪೆರ್ಮಾಕುಂಡ ಮೇಲೆ ಪಟ್ಟಿದ್ದು ಇದು. ಅಲ್ಲಿ ಕೋಡ್ಬಾವಿ ಬಾವಿನ ಒಂದು ಬಾವಿ ಇದೆ, ಆ ಬಾವಿದ ಒಂದು ಕೂತ್ಕೊಂಡ ಕರಾತ ಗೋಪಾಲಕೃಷ್ಣ. ಈ ಸೇವೆ ಏನು ಮಾಡಿಬಿಟ್ರು ಆ ಪೆರ್ಮಾಕುಂಡ ಹಟ್ಟಿಲಂದು ರೇಷನ್ ಎಲ್ಲ ನಿಮ್ಮದು ಮತ್ತೆ ಬಂದು ಅವನ ಊರಲ್ಲ ಮೂಳಬೆಲ್ಲೂರಲ್ಲಿ ಬಂದು ರೇಷನ್ ತಲೆ ಮೇಲೆ ಹೊತ್ಕೊಂಡು ಬರಬೇಕು. ಎಂತಿ ಅಲ್ಲಿ ಹಟ್ಟಿಲಿ ಬಿಟ್ಬಿಟ್ಟು ಇವರು ಇಲ್ಲಿ ಊರಿಗೆ ಬಂದು ಊರಲಿಂದು ರೇಷನ್ ತಗೊಂಡು ಅಲ್ಲಿ ಹಟ್ಟಿಗೆ ಹೋಗ್ತಾರೆ. ಹಟ್ಟಿಗೆ ಹೋಗುವಾಗ ಪೊಲೀಸ್ನವರು ಅಲ್ಲಿ ರೇಮೋ ಗೋಪಾಲಕೃಷ್ಣ ಬಾವಿ ತಾವು ಕೂತ್ಕೊಂಡಿದ್ದಾರೆ. ಬಾವಿಗೂ ಆ ಪೆರ್ಮಾಕುಂಡಕ್ಕೂ 1 ಕಿಲೋಮೀಟರ್. ಅಲ್ಲಿಂದ ಏನು ಮಾಡಿದ್ದಾರೆ, ಇನ್ನೂ ಪೂಜಾರಿಗಳು ಕೆಲವರು ಒಂದು ಒಬ್ಬರು ಇದ್ದಿದ್ದಾರೆ, ಅವ್ರು ಹೋಗಿ ಸೇವಿ ಬರೋಕೆ ಹೇಳಿ
ಹಂಗನ್ನು ಪಟ್ಟಿ ಹೇಳಿ ಕಳಿಸಿ ಒಂದು ಪೊಲೀಸ್ನವ್ರು ಹಾಕಿ ಹೇಳಿ ಕಳಿಸಿದ್ದಾರೆ. ಹೋಗಿ ನೋಡುವಾಗ ಅವನು ಹೆಂಡತಿ ಮಟ್ಟಿದ ಇದೆಲ್ಲ ಸೇವೆ ಇಲ್ಲ. ಎಲ್ಲಿ ನಿಮ್ಗೆ ಗಂಡ ಅನ್ಬಿಟ್ಟು ಕೇಳಿದ್ದಾರೆ. ಮಾ ಊರಿಗೆ ಹೋಗಿದ್ದಾರೆ, ಸಂಜೆ ಬಂದು ಬಿಡ್ತಾರೆ ಹಂಗನ್ನು ಅಮ್ಮ ಹೇಳಿದ್ದಾರೆ. ಆಮೇಲೆ ಇವರು ಎರಡು ಗಂಟೆಗೆ ಅಲ್ಲಿ ಅಟ್ಟಿಗೆ ಬಂದುಬಿಟ್ರು. ನಿಮ್ಮನ್ನು ಪೊಲೀಸ್ನವ್ರು ಕರೆದಿದ್ದಾರೆ, ಬಾವಿ ಹತ್ರ ಪೊಲೀಸ್ನವ್ರು ಇದ್ದಾರೆ, ಎಸ್ ಪಿ ಇದ್ದಾರೆ, ರೇಮೋ ಗೋಪಾಲ ಕೃಷ್ಣ ಇದ್ದಾರೆ, ಅಲ್ಲಿ ನಿಮ್ಮನ್ನು ಬರಕ್ಕೆ ಹೇಳಿದ್ದಾರೆ. ನೀವು ಹೋಗಿ ಏನಂತ ಇವ್ಲಿ ಹೇಳಿದಲ್ಲ ಹೆಂಡತಿ. ಇವರು ಸೀದಾ ಅಲ್ಲಿ ಬಾವಿಗೆ ಹೋಗ್ಬಿಟ್ರು. ಬಾವಿಗೆ ಹೋಗಿ ಕೈಗೆ ಮುಗಿದಿದ್ದಾರೆ. ಏನು ಸರ್ ನಮ್ಮನ್ನು ಕರೆದಿದ್ದೀರಾ ಹಂಗನ್ನು ಕೇಳಿದ್ದಾರೆ. ನನ್ನ ಬಗ್ಗೆ ನೀ ಏನು ಮಾತಾಡಿದೆ, ಪೊಲೀಸ್ ಕ್ಯಾಂಪು ಪೊಲೀಸ್ನವ್ರ ಬಗ್ಗೆ ನೀ ಏನು ಮಾತಾಡಿದೆ ಹಂಗನ್ನು ಕೇಳಿದ್ದಾರೆ. ಇಲ್ಲ ಸ್ವಾಮಿ, ನಾವು ನಿಮ್ಮಳ ಪತಿ ಹತ್ತಿರ ನಾನು ಮಾತಾಡ್ತೀವಿ, ನಿಮ್ಮ ಪರವಾಗಿ ನಾನು ಏನು ಮಾತಾಡಿಲ್ಲ ಹಂಗನ್ನು ಸೇವೆ ಉತ್ತರ ಹೇಳಿದ್ದಾನೆ. ನೀನು ನಮ್ಮಳ ಬಗ್ಗೆ ನಮ್ಮ ಬಗ್ಗೆ ನೀ ಮಾತಾಡಿದ್ದೀರ ಏನು ಮಾಡೋದು ಹಂಗನ್ನು ಕೇಳಿದ್ದಾರೆ. ಇವನು ಏನು ಹೇಳಿದಾನೆ, ನಿಮ್ಮಳ ಬಗ್ಗೆ ಏದಾದ್ರೂ ನಾನು ಮಾತಾಡಿದ್ದಿದ್ರ ನಾನು ಶೂಟ್ ಮಾಡಿಬಿಡಿ ಸ್ವಾಮಿ, ನಾನು ಆ ರೀತಿ ಮಾಡಲ್ಲ, ನಿಮ್ಮ ಪರವಾಗಿ ನಾವು ಏನು ಮತ್ತೆ ಆರ್ತಾವ ನಾವು ಆಡಿಲ್ಲ ಅಪ್ಪಡಿನ ಹೇಳಿದಾನೆ. ಈ ಚಿನ್ನ ಪುಣ್ಯ ಅಷ್ಟು ದೂರದಲ್ಲಿ ಕೂರಿಸಿದ್ದಾರೆ. ಅದ ಈ ಜಾಡಿ ಹೇಳ್ತಾನೆ ಅಲ್ಲ, ಅವನು ಮಗ ಇದ್ದು ದೊಡ್ಡವನಾಗ್ಬಿಟ ಹಾಗೆ ಅವ್ರಿಗೆಲ್ಲ ಮಕ್ಕಳಾಯ್ತು. ಆಮೇಲೆ ಅವ್ರ ಕರೆದಿದ್ದಾರೆ, ಏಯ್ ಚಿನ್ನ ಪುಣ್ಯ ಬಾಯಿಲಿ ಬಂದು ಈ ಸೇವೆ ಏನು ಹೇಳ್ದ ಅವತ್ತು ಹೇಳು ಅಪ್ಪಡಿದ್ದಾರೆ. ಏಕೆ ಬಾವ ನಾನು ಅವತ್ತು ಬಂದಿದ್ದೆ, ನೀ ಹಿಂಗೆ ಹೇಳಿದಲ್ಲ ಹೇಳಿಲ್ವಾ ಅಪ್ಪಡಿನ ಆಗವ ಜುಲ್ಲು ಹೇಳಿದ್ದಾನೆ. ಆಗವಳ ಫೈರಿಂಗ್ ಫೈರ್ ಆಯಿತು. ಎಲ್ಲಿ ಇಲ್ಲಿ ಸೇವಿ ರೇಮೋ ಗೋಪಾಲ ಕೃಷ್ಣ ಪಟಾರ್ ಪಟಾರ್ ಎರಡು ಸಾರಿ ಓಡೋ 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 ಅವನಂಗನ್ನು ಹೇಳಿದ್ದಾನೆ. ರೇಮೋ ನಾನು ಯಾವ್ದು ಸರ್ ಓಡಬೇಕು, ನಾನು ಏನು ತಪ್ಪು ಮಾಡಿದೆ, ನಾನು ಓಡ್ನಾರ್ದು ಹಂಗನ್ಬಿಟ್ಟು ಇವನು ನಿಂತು ಮಾತಾಡ್ಕೊಂಡಿದ್ದಾನೆ. ಓಡ್ತಿ ಅಲ್ಲಿ ಅವನು ಅದು ಮಾಡಿದ್ದಾರೆ, ನಾನು ಓಡೋಗಲ್ಲ, ನಾನು ಯಾತಕ್ಕೆ ಓಡ್ತೀವಿ, ನಾನು ಓಡಿದ್ರಲ್ಲಿ ಶೂಟ್ ಮಾಡ್ತಾನೆ, ಓಡಿಲ್ಲದ್ರಲ್ಲಿ ಶೂಟ್ ಮಾಡ್ತಾನೆ ಅವನ್ಬಿಟ್ಟು ಅವ್ನಿಗೆ ಗೊತ್ತಾಯ್ತು. ಓಡಬಾರ್ದು ಹಿಂಗೆ ಸತ್ರಲ್ಲಿ ನಾವು ಹೋಗಬಾರ್ದು ಅನ್ಬಿಟ್ಟು ಅವ್ನು ಓಡಬಾರ್ದು ಅನ್ಬಿಟ್ಟು ಅವನು ಹಂಗೆ ನಿಂತ್ಕೊಂಡ. ಎಣ್ಣ ಎರಡು ಸಾವಿರ ಶಾರ್ಟ್ 9mm pistol ಹಿಡಿದು ಹೊಡೆದಿದ್ದಾನೆ. ಎಲ್ಲರ ಮುಂದೆನೆ ಪೊಲೀಸ್ನವರು ಅಲ್ಲಿ ಪಬ್ಲಿಕ್ ಇದ್ದಾರೆ ಎಲ್ಲರ ಮುಂದೆನೆ. ಏನಾಯಿತು, ಒಂದು ಬುಲ್ಲೆಟ್ ಇದ್ರೆ ಹೋಯ್ತು, ಒಂದು ಬುಲ್ಲೆಟ್ ಇದ್ರೆ ಹೋಯ್ತು, ಮೂರನೇ ಬುಲ್ಲೆಟ್ ಇದ್ರೆ ಅಲ್ಲೇ ಸ್ಪಾಟ್ಲಿ. ಏ ನನ್ನ ಸಾಯಿಸಿಬಿಟ್ರ, ನನ್ನ ಹೆಣ್ಣಿತ್ತಿ ಮಕ್ಕಳೆಲ್ಲ ಹಾಳಾಗ್ಬಿಟ್ಟಿದ್ರ, ನಮ್ಮ ಮನೆ ಹಾಳಾಗ್ಬಿಟ್ಟಿಯಾ ಅನ್ನೋಣ ಹಂಗೆ ಬಿದ್ದುಬಿಟ್ಟ. ಆ ಬಾವಿಗೆ ನೀರು ಕುಡಿಸೋದಕ್ಕೂ ಆಡುಗಳೆಲ್ಲ ಬರೋರು, ಅಟ್ಟಿ ಅಟ್ಟಿ ಹಾಕ್ಕೊಂಡಿದಾರಲ್ಲ ಅವರೆಲ್ಲ ಆಡು ಅಲ್ಲಿ ತಗೊಂಡು ಬಂದು ನೀರು ಕಾಡ್ಸ್ಕೊಂಡು ಹೋಗೋದು, ಕುಡಿಸ್ಕೊಂಡು ಹೋಗೋದು. ಒಂದು ಆಡೆ ಹಿಡಿದ್ಬಿಟ್ಟ ಅಲ್ಲಿ ಆಡ್ತಿಡಿ ಗೋಪಾಲಕೃಷ್ಣ ರೇಮೋ ಗೋಪಾಲಕೃಷ್ಣ ಹಿಡ್ದು ಅಲ್ಲಿ ಕೂದು, ಅಲ್ಲಿ ಮಟನ್ ವೇಯ್ತಾ ಇದೆ, ಅಲ್ಲಿ ಸತ್ತಿದ್ದಾರೆ ಮಟನ್ ವೆಂದ್ಕೊಂಡಿದೆ. ಈ ಇವನು ಕೆಳಗಡೆ ಬಿದ್ದಿದ ತಕ್ಷಣ ಈ ಮಟನ್ ಈ ಸೇವಿ ಅಲ್ಲತ್ತಿ ಎತ್ತರ ಅನ್ಬಿಟ್ಟು ಎತ್ತಿದ್ರೆ ಅದೇ ಹಾಡು ಕೂದು ಮಟನ್ ಮಾಡಿ ಪೊಲೀಸ್ನವರೆಲ್ಲ ತಿದ್ದು ಒಂದು ಹಾಡು ಕತ್ತಿದ್ರಲ್ಲ ಅದೇ ಅಲ್ಲಿ ಮಟನ್ ಬೆಂದ್ಕೊಟ್ಟಿದೆ. ಇವ್ರು ಸೇವಿ ಸೆತ್ತೋಗ್ಬಿಟ್ಟಾನೆ, ಇವ್ರು ಶೂಟ್ ಮಾಡಿಬಿಟ್ರು. ಇಲ್ಲಿ ಇನ್ನೊಬ್ಬ ಯಾರಾದ್ರು ಬರ್ತಾರೆ ಅನ್ಬಿಟ್ಟೆ, ಇದು ಮಟನ್ ಎಲ್ಲ ಎತ್ತೋ ಇವನಿಗೆ ಎತ್ತೋ ಅವ್ಬಿಟ್ಬಿಡ್ದೆ ಎತ್ಕೊಂಡು ಬಂದಿದ್ರೆ. ಈ ಸೇವಿ ಎಲ್ಲಿ ತಗೊಂಡ ಏನು ಮಾಡಿದಾನೆ ಇದು ಇಷ್ಟುವರೆಗೂ ಗೊತ್ತಿಲ್ಲ. ಹೌದಾ, ಇಷ್ಟುವರೆಗೂ ನನ್ನ ಏನು ಮಾಡಿದಾನೆ ಗೊತ್ತಿಲ್ಲ. ಈ ರೇಮೋ ಗೋಪಾಲಕೃಷ್ಣ ಸೆತ್ತೋಗ್ಬಿಟ್ಟ. ಅದಕ್ಕಿಂತ ಕಡೆಯೇ ಇಲ್ಲಿ ಬಾಳಾರ್ ಬಾಂಬ್ ಬ್ಲಾಸ್ಟ್ ಅವ್ನಕ್ಕೆಲ್ಲ ಇದಾಗಿದ್ದು. ಅದೇ ಬಾಳಾರ್ಲ ಬಾಂಬ್ ಬ್ಲಾಸ್ಟ್ ಮಾಡಿ ವೀರಪ್ಪ ಮಾಡಿದಲ್ಲ ರೇಮೋ ಗೋಪಾಲಕೃಷ್ಣನಿಗೆ, ಅದೇ ಈ ರೀತಿ ತುಂಬ ಇದು ಮಾಡ್ತಾನೆ. ಅನ್ನೆ ಕೊಳತ್ತೂರಲ್ಲಿ ತಗೊಂಡೋಗಿ ಪ್ಯಾಣದ್ರು ಕಟ್ಟಿದ್ರು. ನೀವು ಸರಿಯಾದ ಬುಡಿಗೆ ಒಂದೇ ತಾಯಿಗೆ ಒಂದೇ ತವಪಣಕ್ಕೆ ಬಿಟ್ಟಿದೆ ಅವನ ಆದ್ರ ಸ್ವರ್ಗ ಮಾಡುವಳು ನಾನು ಇದ್ದೀವಿ, ನನ್ನ ತಾವು ಫೈಟ್ಗೆ ಬಾ. ಗನ್ನೆಲ್ಲ ಫೈಟ್ ಮಾಡಬೇಕಾದ್ರಲ್ಲಿ ನಾವು ಬರ್ತೀವಿ, ಕೈಲ ಫೈಟ್ ಮಾಡಬೇಕಾದ್ರಲ್ಲಿ ನಾವು ಬರ್ತೀವಿ, ಕತ್ತಿಲ ಫೈಟ್ ಮಾಡಬೇಕಾದ್ರಲ್ಲಿ ಬಾ, ನಾನು ರೆಡಿ. ನೀ ಸರಿಯಾದ ಬುಡಿಗೆ ಒಂದೇ ತಾಯಿಗೆ ಒಂದೇ ತವಪಣಕ್ಕೆ ಹುಟ್ಟಿದೇವನಂದ ಬಾ. ಅದೇ ಹಾಡು ಕಳ್ಳತನ ಮಾಡಿ ತಿಂತೀಯ, ನೀ ಹಾಡು ಕಳ್ಳತನ ಮಾಡಿ ತಿಂದು ಅದೋಡ ಕೊಳತ್ತೂರು ಕಕ್ಕಸ ಒಳಗಡೆ ಇರುವುದು ಈ ಮೋಸನ್ ತಿನ್ನು ನೀನು. ಆ ಬ್ಯಾನರ್ಲ ಸರಿ ಬ್ಯಾನರ್ಲ ಪೇಂಟ್ಲ ಬರೆದಿದ್ದಾರೆ ಬಾ ನೋಡೋಣ. ವೀರಪ್ಪನೆ ಅದೇ ಹಂಗ ಬರ್ದಿದ್ರೆ ಅವ್ನು ಬರ್ತಾನೆ, ಇಲ್ಲೇ ಬರಲ್ಲ. ಹಂಗ ಬರ್ದಿದ್ರೆ ಅವ್ನಿಗೆ ಸಿಟ್ಟು ಬರುವುದು ಬರ್ತಾನೆ, ನಮ್ಮ ಬಾಂಬ್ ಮಾಡಬಹುದು. ಹಂಗಂಡು ಏರ್ಕನವೇ ಬಾಂಬ್ಲ ಮಡಗಿಬಿಟ್ಟು ಇವನ ಸಾಸಿಬೇಕನ್ನು ಕೆಚ್ಚಾಕಿ ಮಡಗಿಬಿಟ್ಟು ಆಮೇಲೆ ಬ್ಯಾನರ್ ಬರ್ದಿದ್ದು ಬರ ತಗೊಂಡೋಗಿ ಕೊಳತ್ತೂರಲ್ಲಿ ಕಟ್ಸ್ಬಿಟ್ರು. ಆಮೇಲೆ ಏನಾಯ್ತು, ಇದ ಅಲ್ಲಿಂದ ಪೊಲೀಸ್ನವ್ರು ನೋಡ್ಬಿಟ್ರು, ನೇರ ಎಸ್ ಪಿಗೆ ಕಾಂಟ್ಯಾಕ್ಟ್ ಕೊಟ್ರು, ಹಿಂಗೆ ಹಿಂಗೆ ಬರ್ದಿದ್ದೆ ಅದು ಮಟ್ಟ ಕಟ್ಟಿದ್ದಾರೆ ಅಂದ್ಬಿಟ್ಟು. ಅಲ್ಲಿಂದ ಬಂದ ಬೋರ್ಡ್ ಕಿತ್ಕೊಂಡ ಕಿತ್ಕೊಂಡ ಜೀಪ್ಲ ಹಾಕೊಡ್ದ, ಹೇಯ್ ಬಡ್ರ ನೀವೆಲ್ಲ ಹೋಗೋಣ, ಓಯ್ ವೀರಪ್ಪನ ತಾವು ಫೈಟ್ ಮಾಡೋಣ ಅಪ್ಬಿಟ್ಬಿಡ್ದ. ಒಂದು ಗಾಡಿ ತಗೊಂಡು ನೇರ ಬಂದಿದ್ದ ಕರ ತಗೋಬಲ್ನಿಗೆ ಇಂಟಿಮೇಶನ್ ಕೊಡೋರು ಇನ್ಫಾರ್ಮರ್ ಅಂದಾರಲ್ಲ, ಈ ಸೇತುಕುಳಿ ಕೊಳದ ಪಯ್ಯ ಸೇತುಕುಳಿ ಗೋಯ್ದ ಅವ್ರ ಅಣ್ಣ ಕೊಳದ ಪಯ್ಯ, ಇನ್ನು ಸಡೆಯನ್ನು ಸೊಲ್ಲಿ ಒಬ್ಬ ಪಳನಿ ಪೆರಿಯಣ್ಣನ ಸೊಲ್ಲಿ ಒಬ್ಬ ಇವ್ರು ಅಲ್ಲಾತಿ ಒಂದು 7-8 ಜನ ಅಲ್ಲಿ ತುಂಬಿಕೊಡ ಗಾಡಿ ಒಳಗಡೆ. ಇವರು ಗಾಡಿಯೆಲ್ಲ ಕೂರಿಸ್ಕೊಟ್ರು, ಪೊಲೀಸ್ನವರು ಪಾರಸ್ನವರು ಎಲ್ಲ ಮೊತ್ತ ಒಂದು ಗಾಡಿ ಎತ್ಕೊಂಡು ಬಂದಿದ್ರು. ಬಾಳಾರಕ್ಕೆ ಹತ್ರ ಬಾಳಾರೆ ಗೇಟ್ ಹತ್ರ ಒಂದು ಆ ಗಾಡಿ
ಮಕ್ಕರ ಆಯ್ತು. ಬ್ರಿಡ್ಜ್ಗೆ ಕಡೆ ಅವ್ರ ಕಾರು ಗಾಡಿ ರಿಪೇರ್ ಆಯ್ತು. ರಿಪೇರ್ ಆಯ್ತ ಹಿಂದ್ಗಡೆ ಈ ನಮ್ ಗಾಡಿ ರಿಪೇರ್ ಆಯ್ತು ಅಂದ್ಬಿಟ್ಟು ಕರ್ನಾಟಕ ಕ್ಯಾಂಪ್ಗೆ ಬರ್ತಾರೆ. ಕರ್ನಾಟಕ ಕ್ಯಾಂಪ್ಗೆ ಬಂದು ಇವ್ರ ಕರೀತಾರೆ, ಕರ್ನಾಟಕ ಪೊಲೀಸ್ನವ್ರ ಅದ್ರ ಅಡಿಪಡೆ ಕರೀತಾರೆ. ನೀವು ಬನ್ನಿ ವೀರಪ್ಪ ಈ ಸ್ಪಾಟ್ಲಿ ಹೇಳ್ತಾನೆ ಬರ್ದಿದ್ದಾನೆ ಬನ್ನಿ ಹೋಗೋಣ. ಇವ್ರು ನಾವು ಬರಲ್ಲ, ನೀವ್ ಬೇಕಾದ್ರೆ ಹೋಗಿ, ನೀವು ಬೇಕಾದ್ರೆ ಹೋಗಿ, ನಾನು ಬರಲ್ಲ. ನಾವು ಗಾಡಿ ಕೊಡಲ್ಲ, ನಿಮ್ ಜೊತೆಲಿ ನಾವು ಬರಲ್ಲ, ಬೇಕಾದ್ರೆ ನೀವು ಹೋಗಿ ಹಿಡ್ಕೊ ಹಂಗಂದ್ ಫಸ್ಟ್ ಉತ್ತರ ಹೇಳಿದ್ವಿ ಈ ರೀತಿ. ಆಮೇಲೆ ಏನ ಮಾಡಿದಾರೆ ಅದ್ರ ಐಜಿ ಇದಾರಲ್ಲ ಈ ಕರ್ನಾಟಕ ಅದ್ರಡಿ ಪಡೆಗೆ ವೀರಪ್ಪನ ಹೇಳಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಆಗಿದಾರಲ್ಲ ಅದಕ್ಕೆ ಐಜಿ ಇದಾರಲ್ಲ ಐಜಿ ದಾವ್ ಇವನು ಮಾತಾಡಿದಾನೆ. ಐಜಿ ದಾವ್ ಮಾತಾಡಿದೆ ಅಂದ್ ಕಡೆ ಐಜಿ ಏನ ಹೇಳಿದಾರೆ, ನೀವು ಒಂದು ಗಾಡಿ ಕೊಟ್ಟು ಅವ್ರಿಗೊಂದು ಗಾಡಿ ಮುಂದೆ ಕೊಟ್ಬಿಡು, ಅವ್ರ ಗಾಡಿಲಿ ನಮ್ಮ ಗಾಡಿಲಿ ಹೋಗ್ಲಿ ಮುಂದೆ ಹೋಗ್ಲಿ, ಅವ್ರ ಮುಂದೆ ಬಿಟ್ಟು ನೀವು ಹಿಂದೆ ಹೋಗಿ ಹಂಗಾನೆ ಐಜಿ ಉತ್ತರ ಕೊಟ್ಟಿದ್ದಾರೆ. ಐಜಿ ಉತ್ತರ ಕೊಟ್ಟಿದ್ದು ಹಿಂದ್ ಕಡೆಗೆ ಇವ್ರು ಗಾಡಿ ಕೊಟ್ಟಿದ್ದು ಅವ್ರಿಗೆ ಹಿಂದ್ ಕಡೆ ಇವ್ರು ಹಿಂದೆ ಹೋಗಿದ್ದು. ಅವ್ರೇನು ಮಾಡಿದಾರೆ ಅಲ್ಲಿ ಬಾಂಬ್ ಕರೆಕ್ಟೇ ಅದು ಮಾಡಿಬಿಟ್ಟು ಬಾಂಬ್ ಮಡಗ್ಬಿಟ್ಟು ಅಲ್ಲಿ ರಸ್ತೆಗೆ ಹಠ ಮಾಡಿದ್ದಾರೆ. ಹಠ ಮಾಡುವಾಗ ಅವರು ಒಂದು ಕುರಿಪಟ್ಟ ದೂರ ಒಂದು 200 feet ದೂರ ವೈರ್ ತಗೊಂಡು ಹೋಗ್ಬಿಟ್ರು, ಜೆಲಿಟಿನ್ ಕುಚ್ಚಿ ಎಲ್ಲ ಅದು ಮಾಡಿಬಿಟ್ರು, ರೆಡಿ ಮಾಡಿಬಿಟ್ಟು ಒಂದು 200 feet ದೂರತ್ತಲ್ಲ ತಗೊಂಡೋಗಿ ಮಕರ ಬಾಕ್ ದೀರ್ಘ ಸಿಂಗ್ ಅದು ಮಾಡಿದ್ರ ಅದು ಒಂದು ಕೆಂಪಕ್ಕೆ ಒಂದು ಲೈಟ್ ಹಂಗೆ ಉರಿತದೆ, ಹಿಂಗೆ ಹಂಗೆ ಪಲ್ಚ್ 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 ಪಲ್ಚಿನ ಉರಿತದೆ. ಹಿಂಗೆ ಟಚ್ ಮಾಡಿದ್ರೆ ಸಾಕು 200 bombs ಈ ಒಂದು ಜೆಲಿಟಿನ್ ಒಂದು ಒಂದು 8 ಆಯ್ತದೆ. ಅದೇ ರೀತಿ ಈ ತಾರ್ ಬ್ಯಾರಲ್ ಬರ್ತದಲ್ಲ, ತಾರ್ ಬ್ಯಾರಲ್ 16 barrels ಮಡಗಿದ್ದಾರೆ ಊತಾಗಿ ಊತಾಗಿ. ಇದೆಲ್ಲ ಒಂದೇ ಸಾರಿ ಫಾಸ್ಟ್ ಆಯ್ತೆ. ಇವ್ರು ರೇಮೋ ಗೋಪಾಲಕೃಷ್ಣ ಪಡಿಕೆಟ್ಲ ಹೋಗಿದ್ದಾರೆ, ಗಾಡಿ ಪಡಿಕೆಟ್ಲ ನಿಂತ್ಕೊಂಡು ಹೋಗಿ ಬಾಗಿಲೆಲ್ಲ ಹೋಗಿದ್ದಾರೆ. ಇವ್ರು ಬಾಗಿಲ್ ಹೋಗುವಾಗ ಅವ್ರು ಎತ್ತ ಆ ಕಡೆ ಆಗ್ಬಿಡ್ತು, ಈ ಗಾಡಿ ರೆಂಡ ಮುರಿದೋಯ್ತು. ಈ ಗಾಡಿ ಒಳಗಡೆ ಇನ್ಫರ್ ಮಾರ್ಕ್ ತಾವಳ ಕೊಟ್ಟಿದ್ದಲ್ಲ ಗುಂಡಲ್ಲ ಗೈಲ ಬೀಸು ಬಾಂಬ್, ಇದೆಲ್ಲ ಗಾಡಿ ಒಳಗಡೆ ಫೈರ್ ಆಯ್ತು. ಅದರಿಂದ ಎಲ್ಲಾರು ಬಾಡಿ ಪೀಸ್ ಪೀಸ್ ಹೋಗಿದ್ದು. ಆಮೇಲೆ ಏನಾಯ್ತು, ಇವ್ರು ಕೆಳಗಡೆ ಬಿದ್ದುಬಿಟ್ರು, ಇನ್ನೊಬ್ಬರು ಇರ್ಚಾರ್ನ ಸೊಲ್ಲಿ ಅಲ್ಲಿ ಸೆಟ್ಟಿಬಿಟ್ಟು ಒಬ್ರು ಕರ್ಕೊಂಡು ಹೋದ್ರು. ಅವ್ರ ಇನ್ಫಾರ್ಮರೆ ಅವ್ರಿಗೆ ಒಂದೇ ಒಂದು ಇಷ್ಟು ಕೂಡ ಏಟಿಲ್ಲ. ಹೆಂಗೆ ಅದೇ ಕಡವಲ್ ಸಗಾಯ ದೇವ್ರ ದಯ, ಅವ್ರು ಯಾರಿಗೆ ಏನು ತೊಂದರೆ ಕೊಟ್ಟಿಲ್ಲ, ಅವ್ರಿಗೆ ಏನು ಏಟಿಲ್ಲ. ಇವ್ರಿಗೆ ರೇಂಬೋ ಇದು ಹೋಯ್ತು, ಈ ಚಿಲ್ಲು ಹೋಯ್ತು, ಚಿಪ್ಪು ಹೋಯ್ತು ಎರಡು. ಆಮೇಲೆ ಅಲ್ಲ ತಗೊಂಡು ಹೋಗ್ಬಿಟ್ರು. ಇವ್ರು ಬಾಂಬ್ ಪ್ಲಾಸ್ ಮಾಡಿದ್ರಲ್ಲ ಅಲ್ಲಿ ಇದ್ದಿದ್ದು ಎರಡು ಹುಡುಗರು, ಮಾಟಲ್ಲಿ ಸೈಮನ್ ಸುಲಿ ಒಬ್ಬ, ಇನ್ನೊಂದು ಹುಡುಗ ಹೆಸರು ಏನೋ ಗೊತ್ತಿಲ್ಲ ನನಗೆ, ಸೈಮನೇ ಬಾಂಬ್ ಪ್ಲಾಸ್ ಮಾಡಿದವ. ಬಾಂಬ್ ಪ್ಲಾಸ್ ಆಗ್ಬಿಟ್ಟು ಮಾಡಿಬಿಟ್ಟು ಇವರು ಎಲ್ಲ ಆಗ ಏನು ಮಾಡಿದ್ದಾರೆ, ಹಿಂದೆ ಹೋಗಿದ್ದ ಗಾಡಿಯಲ್ಲಿ ಹೋಗಿದವರು ಫೈರ್ ಮಾಡಿದ್ದಾರೆ. ಎಲ್ಲಿಂದ ಶೂಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ವೀರಪ್ಪ ಗ್ಯಾಂಗ್ನವರು ಮೊದಲ ಬಾಂಬ್ ಮಡಗ್ಬಿಟ್ರು, ಇನ್ನೂ ಒಂದು ನಮ್ಮಲ್ಲಿ ಅಟ್ಯಾಕ್ ಮಾಡಿ ಹೊಡಿತಾರೆ ಅಂದ್ಬಿಟ್ಟು ಇವರು ಸುಮ್ಮನೆ ಫೈರ್ ಮಾಡಿದ್ದಾರೆ, 200-300 rounds ಫೈರ್ ಮಾಡಿದ್ದಾರೆ. ಪೊಲೀಸ್ನವ್ರು ನಮ್ಮಲ್ಲಿ ನೋಡಿಬಿಟ್ರ ಫೈರ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಇವರು ಬಾಂಬ್ ಪ್ಲಾಸ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ, ಓಡ ಹೋಗಿದ್ದಾರೆ. ಒಬ್ಬ ಮುಂದೆ ಓಡಿದ್ದಾನೆ, ಒಬ್ಬ ಹಿಂದೆ ಓಡಿದ್ದಾನೆ. ಮುಂದೆ ಓಡಿ ಮೇಲೆ ಇವನು ಹಿಂದೆ ಓಡಿದ ಹೋಗಿ ಬಿದ್ದುಬಿಟ್ಟ, ಸೇಮೇನು ಮುಂದೆ ಹೋದ, ಇನ್ನೊಬ್ಬ ಹಿಂದೆ ಹೋಯ್ದ. ಮುಂದೆ ಅವನು ಮುಂದೆ ಓಡುವಾಗ ಇವನು ಹಿಂದೆ ಓಡುವಾಗ ಇವನು ಜಂಪ್ ಮಾಡಿದಾನೆ ಅವನ ಮೇಲೆ ಬಿದ್ದುಬಿಟ್ಟ, ಅವನು ಕೆಳಗಡೆ ಬಿದ್ದ ಕಾಲು ಇಲ್ಲಿ ಮುರಿದೋಯ್ತು. ಜೈಮೇಣದ ಕಾಲು ಮುರಿದೋಯ್ತು, ಕಾಲು ಮುರಿದೋಯ್ದೆ ಹಿಂದ್ ಕಡೆ ಒಂದು 2-4-5 kilometers ವೀರಪ್ಪ ದಾನೆ. ವೀರಪ್ಪ ಈ ಸ್ಪಾಟ್ಲಲ್ಲ 2 spots ಬಾಂಬ್ ಮಾಡಿದ್ದಾರೆ. ಅಲ್ಲಿ ಆ ದಾರಿಯಲ್ಲಿ ಬಂದಿದ್ರೆ ಅಲ್ಲಿ ಏಟು, ಈ ದಾರಿಯಲ್ಲಿ ಬಂದಿದ್ರೆ ನೀ ಫೈರ್ ಮಾಡ್ಬೇಕು, ಅಲ್ಲಿ ಅದು ಮಾಡಿದ್ರೆ ನಾನು ಬಾಂಬ್ ಪ್ಲಾಸ್ ಮಾಡ್ತೀವಿ ಅಂಗನ ಕೆಚ್ಚಾಕಿದ್ದಾರೆ. ಇಲ್ಲಿ ಪಾಳಾರ್ಲ ಇದಾಯ್ತು ಸರ್ಕ ಮಾಡ್ತಾವು, ಅಲ್ಲಿ ಇಲ್ಲಿ ಏಟ್ ಆಗಿದ ತಕ್ಷಣ ಅವ್ರಿಗೆ ಕೇಳಿದ್ರು ಏಟ್ ಸತ್ತ. ಅಲ್ಲಿಂದ ಇವರು ಸೀದಾ ಇಲ್ಲಿ ಬರ್ತಾರೆ. ಸೈಮನ್ಗೆ ತಾನು ಕಾಲು ಮುರಿದೋಯ್ತಲ್ಲ, ಇನ್ನೊಂದು ಹುಡುಗ ಅದನ್ನ ಎಲ್ಲ ಇವರು ಅದೇ ದಾರಿಯಲ್ಲಿ ಹೋಯ್ತಾರೆ. ವೀರಪ್ಪನ ಇರುವ ಜಾಗ ಎರಡು ಅವರು ಆ ಕಡೆ ಈ ಕಡೆ ಬರ್ತಾರೆ. ಇವರು ಹೋಗಿ ಅರ್ಧ ದಾರಿಯಲ್ಲಿ ಇಬ್ಬರು ಮೀಟ್ ಆಗಿದ್ದಾರೆ. ಸೈಮನ್ಗೆ ಆಯ್ತಾನೆ ಇವನು ಹೇಳಿದ್ದಾನೆ. ಇವ್ರು ಬಂದ ತಕ್ಷಣ ಸೈಮನ್ ತಗೊಂಡು ಹೋಗ್ಬಿಟ್ರು ವೀರಪ್ಪ ಗ್ಯಾಂಗ್ನವರು, ಸೈಮನ್ ಮಟ್ಟ ಎತ್ಕೊಂಡು ಹೋಗ್ಬಿಟ್ರು. ಇಲ್ಲಿ ಹೋಗಿ ಗಾಡಿ ಏನಾಯ್ತು, ಎಷ್ಟು ಜನಕ್ಕೆ ಏಟು ಬಿದ್ದಿದೆ ಹಂಗಂಗೆಲ್ಲ ನೋಡಿಲ್ಲ. ಆಮೇಲೆ ಇವನು ತಗೊಂಡೋಗಿ ಕೋಯಂಬತ್ತೂರ್ಲಿ ಅಡ್ಮಿಟ್ ಮಾಡಿಬಿಟ್ರು. ಕಾರ್ಲ ಹಿಂಗೆ ಮಡಗಿ ನೈಟಿಗೆ ನೈಟ ತಗೊಂಡೋಗಿ ಕೋಯಂಬತ್ತೂರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ, ಆಮೇಲೆ ಈ ಕೋಯಂಬತ್ತೂರ್ಲಿ ಅಡ್ಮಿಟ್ ಮಾಡಿದ ಹಿಂದ್ ಕಡೆ ಎಪ್ಪಡಿ ಪೊಲೀಸ್ನವ್ರಿಗೆ ಗೊತ್ತಾಯ್ತು. ಈ ಡ್ರೈವರ್ ಹಿಡಿದು ಡ್ರೈವರ್ ಎಲ್ಲಿ ಹಾಸ್ಪಿಟ್ಲ್ ಕೊಂಡು ಹೋಗಿ ಅಡ್ಮಿಟ್ ಮಾಡಿದೆಯಾ ಅನ್ಬಿಟ್ಟು ಡ್ರೈವರ್ ಹಿಡಿದು ಹೊಡೆಯುವಾಗ ಡ್ರೈವರ್ ಹೇಳ್ಬಿಟ್ಟ ಈ ಹಾಸ್ಪಿಟ್ಲ್ ಅನ್ಬಿಟ್ಟು ಸೀದಾ ಹೋಗಿ ಅಲ್ಲಿ ಜೈಮಾನ ಅರೆಸ್ಟ್ ಮಾಡಿಕೊಂಡ್ರು. ಅರೆಸ್ಟ್ ಮಾಡಿ ಅಲ್ಲಿ ಎತ್ಕೊಂಡು ಬಂದು ಪುನಃ ಮತ್ತು ಕಾಡು ಒಳಗಡೆ ಕರ್ಕೊಂಡು ಹೋಗಿ ವೀರಪ್ಪನ ಅಲ್ಲಿ ಕಾಡು ಒಳಗಡೆ ಇನ್ನೊಂದು ಜಾಗ ಬಾಂಬ್ ಮಡಗಿದಲ್ಲ ಆ ಜಾಗಾವಳಿ ಹೋಗಿ ನನ್ನಲ್ಲಿ ನಡೆಯೋಕ್ಕಾಗಲ್ಲ ಕೂತ್ಕೊಂಡ ಈ ಸೈಮಾನೆ. ಈ ವೀರಪ್ಪ ಗ್ಯಾಂಗ್ ಅಲ್ಲಿ ಇದ್ರೆ ಇದೇ ಫಾಸ್ಟ್ ಬಂದು ಪ್ಲಾಸ್ ಮಾಡಿದ್ರ ಇಲ್ಲಿ ನಾವು ಇನ್ನೊಂದು ಪೊಲೀಸ್ನವ್ರು ಹೋಗೋಣ ಅವನು ಅಲ್ಲೇ ಕೂತ್ಕೊಂಡ. ಅಪ್ಪ ಸಂಜಯ್ ಯಾರೋರ ಅಂತ ಸುಲಿ ಒಂದು SP ಸಂಜಯ್ ಯಾರೋರ ತಮಿಳ್ನಾಡು SP ಅವ್ರೇನು ಮಾಡಿದ್ದಾರೆ ಹೋಗಿ ನಿಂತು ಎಲ್ಲ ಕೂತ್ಕೊಂಡಿದ್ದಾರೆ ಪೊಲೀಸ್ನವರೆಲ್ಲ ಹೋಗಿ ಹಿಂಗೆ ನೋಡಿದ್ದಾರೆ. ಮಣ್ಣು ಒಳಗಡೆ ಗುಂಡಿ ತೊಂಡಿ ಗುಂಡಿ ಒಳಗಡೆ ವೈರ್ ತಗೊಂಡು ಹೋಗಿದ್ದಾರಲ್ಲ ಈ ಮಣ್ಣೆಲ್ಲ ಕೆಂಪಿಗೆ ಒಂದು ರೀತಿ ಕಾಣಿಸ್ತಿದೆ. ಏನಂಗೆ ಈ ರೀತಿ ಕಾಣಿಸ್ತದೆ ಅಂದ್ಬಿಟ್ಟು ಹಂಗೆ ಇದು ಮಾಡಿದ್ದಾರೆ, ಪರಿಸಿ ನೋಡಿದ್ದಾರೆ. ಪರಿಸಿ ನೋಡುವಾಗ ವೈರ್ ಇದ್ದಿದೆ. ಏ ಬಾಂಬ್ ಇದೆ ಇಲ್ಲಿ, ನೀವೆಲ್ಲ ಎಸ್ಕಪ್ ಆಗಿ
ಅವನು ಅಲ್ಲಿಂದ ಇವನಿಗೆ ಒತ್ಕೊಂಡು ಹಣ ಓಡೋಗ್ಬಿಟ್ರು. ಅಣ್ಣ ವೀರಪ್ಪ ಬಾಂಬ್ ಯೂಸ್ ಮಾಡಿಲ್ಲ, ಬಾಂಬ್ ಯೂಸ್ ಮಾಡಿಲ್ಲ, ಈ ಪಾಳಾರಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದೆ ಅಂತ ಕಡೆ ಅದು ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ರು. ಇವ್ರು ವೀರಪ್ಪ ಅಲ್ಲಿ ಕೂತಿದ್ದು ಆವತ್ತು ಇದು ಮಾಡಿದ್ರ ಇನ್ನ ಇವ್ರಿಗೆ ಏಟು ಬಿದ್ದಿರೋದು ಪೊಲೀಸ್ನವ್ರಿಗೆ. ಸರ್ ಅದು ಒಂದು ಇಷ್ಟು ದಪ್ಪ ಒಂದು ಬ್ಯಾಟ್ರಿ ಇದೆ, ಅದಕ್ಕೇನು ಮಕರ ವ್ಯಾಕ್ಸಿನ್ ಹೇಳ್ತಾರೆ, ಈ ಕರಿಕಲ್ ಕೋರಿಕೆಲ್ಲ ಇದು ಮಾಡಿ ಇಷ್ಟು ಅದು ಒಂದು ಒಂದು ಕಾಯಿಲ್ ಇದೆ, ಅದಂಗ ಅದು ಕೈಲ ಪದ್ ಮಾಡಿದ್ರವೆ ತಿರುಗಿಸಿದ್ರೆ ಅದು ಸಾರ್ಜ್ ಆಯ್ತದೆ, ಫುಲ್ ಸಾರ್ಜ್ ಆಯ್ತದೆ, ಕರೆಂಟ್ ಅಲ್ಲಿಂದ ಪಾಸ್ ಆಯ್ತದೆ, ಬಟ್ನ ಅಮುಕಿದ್ರೆ ಸಾಕು, ನೂರು ಎಂಟು ನೂರು ಇನ್ನೂರು ಬೇಟೆ ಬೇಕಾದ್ರೆ ಅಲ್ಲ ಒಂದೇ ಸರಿ ಆಯ್ತದೆ. ಅದನ್ನು ವೀರಪ್ಪ ಎಲ್ಲಿಂದ ತಂದಿದ್ದ? ಅವಾಗ ಎಷ್ಟೋ ಕರಿಕೆಲ್ ಕೋರಿಲ್ಲ, ಎಷ್ಟೋ ಸಿಗ್ತದೆ ಸರ್. ಏನು ಮದ್ದು? ಮದ್ದು ಅದು ಮಕರ ಬಾಕ್ಸಿ ಅದೆಲ್ಲ ಸಿಗ್ತದೆ, ಡೈನಮೈಟ್. ಈ ಕರಿಕಲ್ ಕೋರಿ ಕೆಲಸ ಮಾಡ್ತಾರಲ್ಲ ಸರ್, ಅವ್ರು ತಗೊಂಡ್ ಬರ್ತಾರೆ, ಅವರನ್ನು ಕೊಡ್ರಿ ಬಿಟ್ಟು ತಗೊಂಡ್ ಬಂದ್ಬಿಡ್ತಾರೆ. ಯಾವತ್ತು ಒಂದೇ ಒಂದ್ ಸಾರಿ ಮಗನಯ್ಯ ನನ್ನ ಮೇಲೆ ಫೈರ್ ಮಾಡಿದ್ರು. ಅದೇ ಸರ್ ನಾವು ಹೋಗಿ ಕಾಡು ಒಳಗಡೆ ಸಂದ್ರ ಮರದ ಎತ್ಕೊಂಡು ಬಂದಿದ್ದೋ, ನಾನೇ ಮುಂದೆ ಬರುವಾಗ ಫೈರ್ ಆಯ್ದ್ರು. ಎಲ್ಲಿಂದ ಫೈರ್ ಆಯ್ತು ನನಗೆ ಗೊತ್ತಿಲ್ಲ, ಮಗನ್ ತಾನೇ ಹೊಡಿತಾನೆ ನನಗೆ ಗೊತ್ತಿಲ್ಲ. ಒಂದ್ಸಲ ಸಟ್ಟಿ ಸಟ್ಟಿನ ಎರಡು ವೇಟ್ ಫೈರ್ ಆಯ್ತು, ಹಿಂಗೆ ಹೋಯ್ತದೆ ಫುಲ್ ಗೈನ್ ಗೈನ್ ಕತ್ಕೊಂಡು ಹೋಯ್ತದೆ ಸೌಂಡ್ ಮಾಡಿಕೊಂಡು. ನಾನು ಏನು ಮಾಡಿಬಿಟ್ಟೆ, ಹಿಂದೆ ಬರೋರ್ಗೆ ಸಿಗ್ನಲ್ ಕೊಟ್ಬಿಟ್ಟೆ, ಏ ಯಾರೋ ಹೊಡಿತಾರೆ ಪಾರ್ಸ್ನವರು ಬರಬೇಡಿ ಹಂಗ ಹೇಳ್ಬಿಟ್ಟು. ನಾನು ಹೋಗಿ ಒಂದು ನೀರು ಮದ್ದಿ ಮರ, ಮದ್ದಿ ಮರ ಒಂದು ಮರ ಬರ್ತದೆ ಸರ್, ದೊಡ್ಡ ಮರವಾಗಿ ಕಾಣಿಸ್ತದೆ. ಇಲ್ಲಿ ಕಾವೇರಿ ಪರ್ವೆಲ್ಲ ಪಾಳ ಇರಲಿಲ್ಲ ಅಂದೆ, ಆ ಮರತ ಒಂಡಿ ಹಂಗೆ ನಿಂತ್ಕೊಂಡೆ, ನಿಂತ್ಕೊಂಡು ನಾನು ರೆಡಿ ಹಾಕೊಂಡೆ ಎಲ್ಲಿಂದ ಬರ್ತದೆ ನೋಡೋಣ. ಹಂಗ ನೋಡಿದ್ರೆ ಸೌಂಡ್ ಬಂದಿಲ್ಲ, ಆಮೇಲೆ ನೋಡಿದ್ರೆ ಅವ್ರು ಕಾಣಿಲ್ಲ, ನನ್ನ ಕಣ್ಣು ಕಾಣಿಸಿಲ್ಲ. ಆಮೇಲೆ ನಾನು ಅಲ್ಲಿಂದ ಮತ್ತೆ ಇಲ್ಲಿ ನಿಂತ್ಕೊಂಡಿದ್ದೀರ ಮತ್ತೆ ಇವರು ಹೊಡಿತಾರೆ ನಮ್ಮಳ ಅವನು, ನಾನು ಅಲ್ಲಿಂದ ಎಸ್ಕಪ್ ಆಗಿಬಿಟ್ಟೆ. ಆಮೇಲೆ ನಮಗೆ ಇದು ಆಗಿದೆ ಹಿಂದ್ಗಡೆ ಇಲ್ಲಿ ಹೋಗಿ ಒಂದು 11 ಜನತ ಶೂಟ್ ಮಾಡಿದ್ರು, ರಾಶಿಮನಲ್ಲಿ ತಾವು ಹೋಗಿ ಶೂಟ್ ಮಾಡಿದ್ರು ಮೋಗನಯ್ಯ. ಅದು ತಮಿಳ್ನಾಡ್ಲಿಂದ ಬಂದು ದೆಪ್ಪತ್ತಲ ಬಂದು ಈ ಕಡೆ ಕರ್ನಾಟಕ ಅವಳ ಬೆದರು ಎಲ್ಲ ಕಟ್ ಮಾಡಿ ಎತ್ಕೊಂಡು ಹೋಗೋರು ತಮಿಳ್ನಾಡಕ್ಕೆ. ಅವ್ರು ಗಂಧದ ಅವ್ರಲ್ಲ ಬಿದಿರು ಮಟ್ಟ ಬುಟ್ಟಿ ಬುಟ್ಟಿ ಮಾಡೋರು ಅವರು, ಅದು ತಗೊಂಡೋಗಿ ಅಲ್ಲಿ ಎಲ್ಲ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಅದೆಲ್ಲ ಪೀಸ್ ಮಾಡಿ ಪುಟ್ಟಿ ಮಾಡೋರು. ಅವ್ರು ಬಂದು ಏನು ಮಾಡಿದ್ದಾರೆ, ಬಿದಿರು ಕಟ್ ಮಾಡಿಕೊಂಡು ಬಂದು ಒಂದು ಜಾಗ ಅವಳು ಹಾಕ್ಬಿಟ್ಟು ಅಲ್ಲ ಊಟ ಇಷ್ಟದ ಇಷ್ಟದ ಒಳಗಡೆ ಬಂದುಬಿಡ್ತಾರೆ ಎಲ್ಲೆಲ್ಲಿ. ಹಾಂ ಒಂದು ಒಳೆ ಚಾಲ ಹಾಕ್ಬಿಟ್ಟು ಅಲ್ಲ ಟೆಂಟ್ ಪ್ಲಾಸ್ಟಿಕ್ ಬಡ್ದ ಟೆಂಟ್ ಹಾಕ್ಕೊಂಡು ಮಲಗಿದ್ದಾರೆ, ಊಟ ಮಾಡಿಬಿಟ್ಟು ಮಲಗಿಬಿಟ್ರು. ಇವರು ಮೋಗನಯ್ಯ ಡ್ಯೂಟಿ ಪಾಳಾರು, ಇಲ್ಲಿಂದ ಅಲ್ಲಿ ಜೀಪ್ ತಗೊಂಡು ಹೋಗಿದ್ದಾರೆ. ಜೀಪ್ ತಗೊಂಡೋಗಿ ಜೀಪ್ ಎಲ್ಲಿ ನಡೆಸಿಬಿಟ್ಟು ಹೋದ್ರೆ ಗೊತ್ತಿಲ್ಲ. ಹೋಗಿ ಅದು ಮಲಗಿದ ಜನರೇ 11 ಜನತ ಫಟ್ಟಿ 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 ಫಟ್ಟಿನ ಪೂರ ಫೈರ್ ಮಾಡಿಬಿಟ್ರು. ಅಲ್ಲಿ ಬಿದಿರಿಗೆ ಬಂದಿದ್ದಾರೆ ವೀರಪ್ಪ ಗಂಗನವರೇ ಅಂದ್ಬಿಟ್ಟು ಫೈರ್ ಮಾಡಿಬಿಟ್ರು. ಫೈರ್ ಮಾಡಿಬಿಟ್ಟು ಇಲ್ಲಿ ಬಂದು ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆಲ್ಲ ಇಂಟಿಮೇಷನ್ ಕೊಟ್ಬಿಟ್ರು, ನಾವು ವೀರಪ್ಪ ಗಂಗಳ ಎಷ್ಟು ಜನತ ಹೊಡೆದ್ಬಿಟ್ಟೆ ಹಂಗನೇ ಹೇಳ್ಬಿಟ್ರು. ಇವ್ರೇನು ಮಾಡಿಬಿಟ್ರು ಅಲ್ಲಿ ಏಟು ಬಿದ್ದಿದ ಜನ ಸತ್ತೋದವರು ಒಂದು ಕಡೆ ಮೀದಿಯೆಲ್ಲ ಒಳೆಯಲ್ಲ ಬಿದ್ದು ಆ ಕಡೆ ಓಡೋಗ್ಬಿಟ್ರು. ಉಳಿದವರು ಹೋಗಿಯಪ್ಪ ನದಿಯಲ್ಲಿ ಹೋದವರು ಎರಡು ಜನ ನದಿಯಲ್ಲಿ ಹೋಗ್ಬಿಟ್ರು, ಒಂದು ಲೇಡಿ ಇನ್ನೊಂದು ಒಂದು ಹುಡುಗ ಎರಡು ಜನ ಅಲ್ಲಿ ನದಿಯಲ್ಲಿ ಹೋಗ್ಬಿಟ್ರು. ಮೀದಿಯೆಲ್ಲ ತಮಿಳ್ನಾಡು ಹೋಗಿ ಅಲ್ಲಿ ತಮಿಳ್ನಾಡಲ್ಲಿ ಹೇಳ್ಬಿಟ್ರು ಹಿಂಗಾಯ್ತು ಹಿಂಗಂಗೆ ಕರ್ನಾಟಕ ನಾವು ಬಿದಿರಿಗೆ ಹೋಗಿ ಪಾರಸ್ನವರೆಲ್ಲ ಹೊಡೆದ್ಬಿಟ್ರು. ಹಂಗನ್ನ ಅಲ್ಲಿ ತಮಿಳ್ನಾಡಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ತವಳ ಹೇಳ್ಬಿಟ್ರು. ಇಲ್ಲಿಂದ ಇವ್ರು ತಂಗ ವೀರಪ್ಪನ ಗ್ಯಾಂಗ್ ಹೊಡೆದಿದ್ದನ್ನು ಮಗನ ಇಂಟಿಮೇಷನ್ ಕೊಟ್ಟಿದ್ದಾನೆಲ್ಲ, ಇವರು ದೊಡ್ಡ ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಅವರು ಇವರೆಲ್ಲ ಅವ್ರಿಗೆ ತಗೊಳ್ಕೊಟ್ಟೆ, ಅವರು ಇಂಟಿಮೇಷನ್ ಕೊಟ್ಟು ಅಲ್ಲ ಬಂದು ಅಲ್ಲಿ ನೋಡುವಾಗ ಅಲ್ಲ ಪಬ್ಲಿಕ್ ಆಯ್ತು, ಪಬ್ಲಿಕ್ ಜನ ಆಯ್ತು. ಆಮೇಲೆ ಇವ್ರಿಗೆ ಏನು ನಿವಾರಣೆ ಈ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಕೊಟ್ಟಿಲ್ಲ, ತಮಿಳ್ನಾಡು ಗೌರ್ಮೆಂಟ್ ಕೊಟ್ಟಿಲ್ಲ, ಕಾಂಪನ್ಸೇಷನ್ ಏನು ಕೊಟ್ಟಿಲ್ಲ. ಆ ಸತ್ತೋದೇವ್ರು ಸತ್ತೋದೇವ್ರ ಇವರು ಮೋಹನ್ ತಾವು ಕೊಟ್ಟಿದ್ರಲ್ಲ ಬಂದು ಕೊಟ್ಟಿದ್ರೆ ಇದೇ ಕರ್ನಾಟಕ ಡಿಪಾರ್ಟ್ಮೆಂಟ್ ಕಿತ್ಕೊಂಡಿದ್ದು ಮೋಹನ್ ತಾವದು ಮೋಹನ್ ತಾವದ ಕಿತ್ಕೊಂಡ ಇದ್ ಕಡೆ ಇವರೇ ಒಡಗಬೇಕನ್ಬಿಟ್ಟು ವೀರಪ್ಪನಿಗೆ ಉದ್ದೇಶ. ಹಿಂಗೆ ಹಂಗೆ ಆಯ್ತಲ್ಲ ನಮ್ಮ ಗ್ಯಾಂಗಣ್ಣೆ ಇಷ್ಟು ಜನತ ಹೊಡೆದಾಗಿದ್ದಾನೆ ನಾವು ಗ್ಯಾಂಗಳಿದೆ ನನ್ನ ಮೇಲೆ ಫೈರ್ ಮಾಡಿದಾನೆ ನಾನು ವೀರಪ್ಪನ ತಾವ ಹೇಳಿದೆ. ಆಮೇಲೆ ಏನಾಯ್ತು ಈ ಟೀ ಅಂಗಡಿಯಲ್ಲಿ ಹೋಗಿ ಕೂತ್ಕೊಳ್ಳೋದು, ಅಲ್ಲಿ ಪಾಳಾರಲ್ಲಿ ಟೀ ಅಂಗಡಿ ಇದೆ, ಇದು ವೀರಪ್ಪನ ಗ್ಯಾಂಗ್ನವರ ಒಬ್ಬರನ್ನಾದ ನಾನು ಶೂಟ್ ಮಾಡಾದ ಈ ಕಾಕಿಪಟ್ಟೆ ನಾನು ಬಿಚ್ಚಾಲ ಮೋಗನ ಹೇಳಿದ್ದು. ಹಂಗ ಇವರು ಹೇಳುವುದು ಟೀ ಅಂಗಡಿಲಿ ಯಾರಾದ್ರು ಕೇಳ್ಕೊಂಡು ಬಂದು ಇಲ್ಲಿ ಬೇರಪ್ಪನ ತಾವ ಹೇಳುವುದು ಹಿಂಗೆ ಮೋಗನ ಹೇಳ್ಕೊಂಡಿದ್ದಾನೆ ಅವಡನ್ಬಿಟ್ಟು. ಅಲ್ಲಿ ಪಾಳಾರಲ್ಲಿ ದನ ಅಟ್ಟಿ ಹಾಕೊಂಡು ಒಂದು ಎರಡು ಮೂರು ಮುದುಕರಿದ್ರು, ಅವರೆಲ್ಲ ಹೋಗಿ ಹಿಡಿದು ಚಚ್ಚಿ ಎಟ್ಟಿನ ಸಖತ್ ಏಟು ಮೋಗನಯ್ಯ ಹೊಡೆದಿದ್ದು. ವೀರಪ್ಪನ ನೋಡಿದಿರ ವೀರಪ್ಪನಿಗೆ ಹಾಲು ಕೊಟ್ಟಿದ್ದೀರಾ ಟೀ ಕೊಟ್ಟಿದ್ದೀರಾ ಅಥ್ವ ಮಜ್ಜಿಗೆ ಕೊಟ್ಟಿದ್ದೀರಾ ಅಂದ್ಬಿಟ್ಟು ಅವರೆಲ್ಲ ಬಂದು ಹೇಳಿದರು ಹಿಂಗೆ ಹೆಂಗೆ ಹೊಡಿತಾನೆ ಅಂದ್ಬಿಟ್ಟು. ಆಮೇಲೆ ಇವ್ರು ಕೆಚ್ಚಾಕಿದ್ರು ಇವನು ಹೊಡಿಬೇಕು ಅಂದ್ಬಿಟ್ಟು ಆಮೇಲೆ ಹೋಗಿ ಹೊಡೆದು ಜಾಸ್ತಿ ಆಗಿದ್ದು. ಎಲ್ಲಿ ಹೊಡೆದಿದ್ದು? ಪಾಳಾರಲ್ಲೇ.
ಅದೇ ಬಾಳಾರಲ್ಲೇ ನಾವು ಒಂದು 5 ಜನ ಹೋಗಿದ್ದೋ. ನಾನು ಪನಾಗರ ಮಾರಿಯಪ್ಪ ಸುಂಡಾವಲ್ಲಿ ಓಟಮಲ್ಲ ರಾಮ ವೀರಪ್ಪ ಹೋಗಿದ್ದೋ. ನಮ್ಮಳ ಒಂದು ಜಾಗತ್ತಲ್ಲಿ ಕೂರಿಸ್ಬಿಟ್ರು ನಾಲ್ಕು ಜನತೆಯೋ, ನೀವೆಲ್ಲ ಇಲ್ಲಿ ಇರಿ, ನಾವು ಒಂದು ಏರಿಯಾಗೆ ಹೋಗಿ ಬರ್ತೀನಿ ಇದೆ. ಆಮೇಲೆ ಅವರು ಒಬ್ಬರೇ ಹೋಯಿದ್ರು, ಫೈರ್ ಮಾಡಿದ್ರು, ಫೈರ್ ಮಾಡಿಬಿಟ್ಟು ಬಂದು ಸಂಜೆ ಹೇಳಿದ್ರು. ಬೆಳಗ್ಗೆ 5 ಗಂಟೆಗೆ ಹೋಗಿದ್ದೋ ಕೆಚ್ಚಾಕಿ, 2:30 ಗಂಟೆ ಒಳಗಡೆ ಮಧ್ಯಾಹ್ನ. ಆಮೇಲೆ ಉಡನೆ 8 ಒಂದು 10-15 ಒಳಗಡೆ ನಮ್ಮ ತಾವ ಬಂದ್ಬಿಟ್ರು, ಬಂದು ಕರ್ಕೊಂಡು ಬಂದ್ಬಿಟ್ರು. ಈ ಕಡೆ ತಮಿಳ್ನಾಡಿಗೆ ಬಂದೆ ಹೇಳಿದ್ರು, ಹಿಂಗ ಹಿಂಗ ಆಯ್ತು ಹೊಡೆದು ಬಿಟ್ಟೆ. ಏನ್ ಮಾಡ್ತಾ ಇದ್ದಂತವನವಾಗ? ಅದೇ ಇವರು ಹೋಗಿ ನೋಡುವಾಗ ಈ 11 ಜನದ ಶೂಟ್ ಮಾಡಿದಾನಲ್ಲ, ಅದ ಬಗ್ಗೆ ಅಲ್ಲಿರೋ ಇನ್ನು 2-3 ಜನ ಇದ್ದಾರೆ, ಅವ್ರ ತಾವ ಹೇಳ್ಕೊಂಡಿದ್ದಾನು. ಈ ರೈಫಲ್ ಹೊಡೆದಿದ್ರ ಗುಂಡು ಹಿಂಗೆ ಹೋಯ್ತದೆ, ಬುಲ್ಲೆಟ್ಲ ಅದೆಲ್ಲ ತೋಟದ ಬಗ್ಗೆ ಹೊಡೆದಿದ್ರೆ ಹಿಂಗೆ ಹೋಯ್ತದೆ. ಹೋಗಿ ನೋಡಿದ ಎಲ್ಲ ಮಾಡಿಕೊಂಡಿದ್ರೆ ಪಟ್ಟಿ 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 ಶೂಟ್ ಮಾಡಿದೆ. ಹಂಗನೇ ಹೇಳ್ಕೊಂಡಿದ್ದೀರಾ, ಕೇಳ್ಕೊಂಡಿದ್ಬಿಟ್ಟು ನಿನ್ನ ಒಂದು 5-10 ಇದೆ ನಿನಗೆ ಪಟ್ಟಿ ಪಟ್ಟಿ ನಿನ್ನ ಹೊಡೆಯಬೇಕು ಹಂಗನ ಕೆಚ್ಚಾಕೊಂಡಿದೆ. ಆಮೇಲೆ ಕರೆಕ್ಟಾಗಿ ಬಂದಿದ್ದ ಹೊಡೆದ್ಬಿಟ್ಟು ಬಂದ್ಬಿಟ್ಟೆ. ವೀರಪ್ಪನ ಹೇಳಿದ್ರು ಹತ್ತಿರದಲ್ಲಿ ಪಾಳಾರ ಹತ್ತಿರದಲ್ಲಿ ಹೊಡೆದಿದ್ದು. ಎಷ್ಟು ದೂರದಿಂದ ಹೊಡೆದ? ಒಂದು 30 ಒಳಗಡೆ ಪಾಳ ಬರ್ತದಲ್ಲ ಸರ್ ಬ್ರಿಡ್ಜ್, ಬ್ರಿಡ್ಜ್ ಮೇರ್ಗ್ ಬರ್ತ ಹೆಜ್ಜಿಲ್ ಅವರು ಇದ್ದಾರೆ, ಈ ಕಡೆ ಕೆಳಕ್ ಬರ್ತ ಹೆಜ್ಜಿಲ್ ನಿನ್ನ ಇವ್ರು ಅದು ಮಾಡಿದ್ದಾರೆ, ಹೊಡೆದಿದ್ದಾರೆ ಹೊಡೆದಿದ್ದಾರೆ. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.